ಸೆಂಚುರಿ ಹೊಡೆದಿದೆ ಈರುಳ್ಳಿಯ ಬೆಲೆ. ಬೆಲೆ ಕೇಳಿದ್ರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ. ಬೆಂಗಳೂರಿನಲ್ಲಿ 1 ಕೆಜಿ ಈರುಳ್ಳಿಗೆ ಬರೋಬ್ಬರಿ 120 ರೂಪಾಯಿ. ಸೆಂಚುರಿ ಹೊಡಿತು ಈರುಳ್ಳಿ ರೇಟ್, ರೇಟಪ್ಪೋ ರೇಟು ಈರುಳ್ಳಿ ರೇಟ್. ಕೆಜಿ ಈರುಳ್ಳಿಗೆ ಬರೋಬ್ಬರಿ 120 ರೂಪಾಯಿ ಆಗಿದೆ. ಜನರ ಜೇಬಾಯ್ತು ಬಲು ಭಾರ. ಈರುಳ್ಳಿ ಹೆಚ್ಚಂಗೆ ಇಲ್ಲ, ಕಣ್ಣೀರು ಬರುತ್ತೆ. ಹಿಂಗಾದ್ರೆ ಬಡಬಗ್ಗರ ಲೈಫು ಹೆಂಗೆ ಗುರು ಅಂತಕ್ಕಂತ ಪ್ರಶ್ನೆ. ಮಾರ್ಕೆಟ್ಗೆ ಕಾಲಿಡುವ ಮುನ್ನ ನಿಮ್ಮ ಜೇಬು ಗಟ್ಟಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈರುಳ್ಳಿಯನ್ನ ಕಟ್ ಮಾಡ್ದೇನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸ್ತಾ ಇದೆ ಈರುಳ್ಳಿ ಬೆಲೆ. ಕೆಜಿ ಈರುಳ್ಳಿಗೆ ಬರೋಬ್ಬರಿ 120 ರೂಪಾಯಿ. ಗ್ರಾಹಕರ ಕಣ್ಣಲ್ಲಿ ಕಣ್ಣೀರು ತಂದ ಈರುಳ್ಳಿ ರೇ. ಜನರಿಗೆ ಕಾಮನ್ ಆಗಿ ಬೆಲೆ ಏರಿಕೆಯ ಬಿಸಿ ತಟ್ಟೋದು ಪೆಟ್ರೋಲ್ ಡೀಸೆಲ್ ಬೆಲೆ ತುಟ್ಟಿಯಾದಾಗ. ಈಗ ಜನಸಾಮಾನ್ಯರಿಗೆ ಮತ್ತೊಂದು ಏಟ್ ಬಿದ್ದಿದ್ದು ಈರುಳ್ಳಿ ಬೆಲೆಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಹೆಚ್ಚಳವಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಈರುಳ್ಳಿ ಕೈಗೆಟುಕುವ ನಕ್ಷತ್ರವಾಗಿದೆ. ಬೆಂಗಳೂರು ನಗರದ ಹಾಪ್ಕಾಮ್ಸ್, ಯಶವಂತಪುರ ಸೇರಿದಂತೆ ಇತರ ಮಾರುಕಟ್ಟೆಗಳಲ್ಲಿ ಉತ್ಕೃಷ್ಟದ ಗುಣಮಟ್ಟದ ಈರುಳ್ಳಿ ಬೆಲೆ 1 ಕೆಜಿಗೆ 120 ರೂಪಾಯಿ ಆಗಿಬಿಟ್ಟಿದೆ. ಮಧ್ಯಮ ಮತ್ತು ಸಣ್ಣ ಗಾತ್ರದ ಈರುಳ್ಳಿ ಬೆಲೆ 50-60 ರೂಪಾಯಿ ಇದೆ. ಫ್ಲಡ್ ಎಫೆಕ್ಟ್ನಿಂದಾಗಿ ಈರುಳ್ಳಿ ಫಸಲು ಇಳಿಮುಖವಾಗಿದ್ದು ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಬೆಂಗಳೂರಿಗೆ ಏನಿಲ್ಲ ಅಂದ್ರೂ ನಿತ್ಯ 3,000 ಟನ್ಗೂ ಹೆಚ್ಚು ಈರುಳ್ಳಿ ಅಗತ್ಯ ಇದೆ. ಆದರೆ ಅಗತ್ಯಕ್ಕೆ ತಕ್ಕಂತೆ ಈರುಳ್ಳಿ ಪೂರೈಕೆ ಆಗ್ತಿಲ್ಲ, ಹೀಗಾಗಿಯೇ ಇಷ್ಟು ಬೆಲೆ ಅಂತಾರೆ ಹಾಪ್ಕಾಮ್ಸ್ ಅಧಿಕಾರಿಗಳು. ದಾಸ್ತಾನು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಮಳೆಯಿಂದ ಹಾಳಾಗಿದೆ. ಸೊ ಎಲ್ಲ ಡ್ಯಾಮೇಜ್ ಆಗಿದೆ, ಎಲ್ಲ ನೀರಿನಿಂದ ರೈತರು ಬೆಳೆದಂತ ಈರುಳ್ಳಿ ನೀರಿನಲ್ಲಿ ಸಿಕ್ಕೊಂಡು ಎಲ್ಲ ಕೊಳ್ತೋಗಿದೆ. ಸೊ 2 ಲಕ್ಷ ಮೂಟೆ ಯಶವಂತಪುರಕ್ಕೆ ಬರ್ತಾ ಇದ್ದದ್ದು ಈಗ 60,000-40,000 ಈ ತರ ಕಡಿಮೆ ಮೂಟೆಗಳು ಬರ್ತಾ ಇದೆ. ಸೊ ಅದರಿಂದ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಇನ್ನು ರಾಜ್ಯದ ಇತರೆಡೆ ಪ್ರತಿ ಕೆಜಿ ಈರುಳ್ಳಿ ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ. ಗದಗ ಕಳೆದ ವಾರ 60 ರೂಪಾಯಿ, ಈ ವಾರ 120, ಮಂಗಳೂರು 80 ರೂಪಾಯಿ ಇದ್ದದ್ದು 110 ರೂಪಾಯಿ, ಮೈಸೂರು 70 ರೂಪಾಯಿ ಇದ್ದದ್ದು 110 ರೂಪಾಯಿ, ಹುಬ್ಬಳ್ಳಿ 35 ರೂಪಾಯಿಯಿಂದ 100 ರೂಪಾಯಿ, ಹಾವೇರಿ 50 ರೂಯಿಂದ 100 ರೂಪಾಯಿ, ಬೆಳಗಾವಿ 60 ರೂಯಿಂದ 90 ರೂ, ದಾವಣಗೆರೆ 70 ರೂಯಿಂದ 80 ರೂ, ರಾಯಚೂರು 60 ರೂಯಿಂದ 80 ರೂಪಾಯಿ, ಬಳ್ಳಾರಿ 40 ರೂಪಾಯಿಯಿಂದ 60 ರೂಪಾಯಿ, ಗುಲ್ಬರ್ಗಾ ಕಳೆದ ವಾರ 40 ರೂಪಾಯಿ ಇದ್ದದ್ದು ಈ ವಾರ 60 ರೂಪಾಯಿ. ಈರುಳ್ಳಿ ಬೆಲೆ ಹೆಚ್ಚಳಕ್ಕೆ ಹಿಂದೊಮ್ಮೆ ಸರ್ಕಾರವೇ ಉರುಳಿ ಬಿದ್ದಿತ್ತು. ಈಗ ಕಂಡು ಕೇಳರಿಯದ ರೀತಿಯಲ್ಲಿ ಆನಿಯನ್ ಬೆಲೆ ಹೆಚ್ಚಳ ಆಗಿರೋದು ನೋಡಿ ಗೃಹಿಣಿಯರಂತೂ ಫುಲ್ ಶಾಕ್ ಆಗಿದ್ದಾರೆ. ಅಡುಗೆ ಮಾಡೋದು ಹೇಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟಿದ್ದಾರೆ. ಈರುಳ್ಳಿ ಬೆಲೆ ಬಹಳ ದುಬಾರಿ ಆಗಿದೆ. 1 ಕೆಜಿಗೆ 80 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಆಗಿದೆ. ಕೊಂಡ್ಕೊಳ್ಳೋದು ಹೇಗೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ದಿವಸದಲ್ಲಿ ಈರುಳ್ಳಿ ತಿನ್ಬೇಕಾದ್ರೆ ನಾವು ಪ್ರತಿಯೊಂದು ಈರುಳ್ಳಿನೂ ರಕ್ತದ ಕಣ್ಣೀರಾಗಿ ಹಚ್ಕೊಂಡು ತಿನ್ಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಗಮನ ಪಟ್ಟು ಇದನ್ನ ಬೆಲೆ ಕಮ್ಮಿ ಮಾಡ್ಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಇದೀವಿ. ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ, 100-120 ರೂಪಾಯಿ ಆಗಿದೆ. ಗ್ರಾಹಕರೆಲ್ಲ ಹೆಂಗ್ ಕೊಂಡ್ಕೊಳ್ಳೋದು, ರೇಟ್ ಕಮ್ಮಿ ಆದ್ರೆ ಇದಾಗುತ್ತೆ. ಅಂದಹಾಗೆ ಡಿಸೆಂಬರ್ ಮುಗಿಯೋವರೆಗೆ ಈರುಳ್ಳಿ ದರ ಇಳಿಯೋ ಸಾಧ್ಯತೆ ಇಲ್ಲ. ಒಟ್ಟಲ್ಲಿ ಈರುಳ್ಳಿ ರೇಟ್ ಹಿಂಗಾದ್ರೆ ಹೆಂಗಪ್ಪ ಅಡುಗೆ ಮಾಡೋದು ಅಂತ ಲೇಡೀಸ್ ಫುಲ್ ಟೆನ್ಷನ್ ಆಗಿರೋದಂತೂ ಸತ್ಯ. ಆದ್ರೆ ರೈತರಿಗೆ ಇಷ್ಟು ಲಾಭ ಸಿಗ್ತಿಲ್ಲ, ದಲ್ಲಾಳಿಗಳು ಸಿಕ್ಕಾಪಟ್ಟೆ ಲಾಭ ಮಾಡ್ಕೋತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸಾಮಾನ್ಯವಾಗಿ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ನಲ್ಲಿ ಈರುಳ್ಳಿ ಬೆಲೆ ರೇಟ್ ಜಾಸ್ತಿ ಆಗೋದು ಸಹಜ. ಆದ್ರೆ ಈ ಬಾರಿ ಯಾಕೆ ಈ ರೀತಿ ಆಗಿದೆ, ಯಾವಾಗ ಇದ್ರ ರೇಟ್ ಕಡಿಮೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ 3 ಕೊಲೀಗ್ಸ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಿಂದ ನನ್ನ ಕೊಲೀಗ್ ನಂದಿನಿ, ಗದಗದಿಂದ ಭೀಮನಗೌಡ ಪಾಟೀಲ್ ಹಾಗೂ ಮಂಗಳೂರಿನಿಂದ ಸುಖ್ಪಾಲ್ ಪೊಳಲಿ, 3 ಜನ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬೆಂಗಳೂರು ವಿಚಾರ ಮಾತಾಡೋಣ ನನ್ನ ಕೊಲೀಗ್ ನಂದಿನಿ ಅವರಿಂದ. ಎಸ್ ನಂದಿನಿ, ಒಂದು ಆರೋಪ ಕೇಳಿಬರ್ತಾ ಇದೆ, ಈರುಳ್ಳಿ ಬೆಲೆ ಏರಿಕೆ ಆಗಿರೋದ್ರಿಂದ ರೈತರಿಗೇನು ಲಾಭ ಆಗ್ತಾ ಇಲ್ಲ, ದಲ್ಲಾಳಿಗಳು ದುಡ್ಡು ತಿಂತಾ ಇದ್ದಾರೆ ಅಂತ. ಇಷ್ಟಕ್ಕೂ ಯಾಕೆ ಈ ರೀತಿ ರೇಟ್ ಜಾಸ್ತಿ ಆಗಿದೆ, ಯಾವಾಗ ಕಡಿಮೆ ಆಗುತ್ತೆ, ಏನ್ ಹೇಳ್ತಾರೆ ಅಲ್ಲಿ ಜನ? ಅರವಿಂದ, ಈರುಳ್ಳಿ ದರ ಕಣ್ಣೀರನ್ನ ತರಿಸೋದಕ್ಕೆ ಆರಂಭ ಮಾಡಿದೆ. ಬೆಂಗಳೂರಿನ ಹಲವೆಡೆ ಅಂದ್ರೆ APMC ಹೋಲ್ಸೇಲ್ ಮಾರುಕಟ್ಟೆಯಲ್ಲೇ ಇವತ್ತು 120-140 ರೂಪಾಯಿ, ಅಂದ್ರೆ ಮಧ್ಯಮ ಗಾತ್ರದ ಈರುಳ್ಳಿ 1 ಕೆಜಿಗೆ 120 ರೂಪಾಯಿ ಇದ್ರೆ 140 ರೂಪಾಯಿ ದರವನ್ನ ನೀವೀಗಾಗಲೇ ದೊಡ್ಡ ಗಾತ್ರದ ಈರುಳ್ಳಿ ನೋಡ್ತಿದ್ರಿ. ನಾನು ಸದ್ಯ ಈಗ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಇದ್ದೀನಿ. ಇಲ್ಲಿ ಬಹುತೇಕ ಮಳಿಗೆಗಳಲ್ಲಿ ಈರುಳ್ಳಿ ಸಿಗ್ತಾನೆ ಇಲ್ಲ,
ಸಿಕ್ತಿರುವಂತಹ ಈರುಳ್ಳಿಯ ಮಳಿಗೆಯನ್ನ ನಾವು ರೀಚ್ ಆಗೋದಾದ್ರೆ ಅದು ಕೇವಲ 5-6 ಕೆಜಿ ಮಾತ್ರ ಇಟ್ಕೊಂಡಿದ್ದಾರೆ. ಅದರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ, ಆ ರೀತಿ ಪರಿಸ್ಥಿತಿ ಇದೆ. ನಮ್ ಜೊತೆ ಖುದ್ದು ವ್ಯಾಪಾರಿ ಇದಾರೆ, ತುಂಬಾ ವರ್ಷಗಳಿಂದ ಈರುಳ್ಳಿ ವ್ಯಾಪಾರ ಮಾಡ್ತಿದ್ದಾರಂತ, ಅವ್ರನ್ನ ಕೇಳ್ಬೋದು ಸರ್, ಯಾಕೆ ಈರುಳ್ಳಿ ಜಾಸ್ತಿ ಬೆಲೆ ಆಯ್ತು, ಇವತ್ ಎಷ್ಟಿದೆ? ಇವತ್ತು ಮಾರ್ಕೆಟ್ ರೇಟ್ ಮೇಡಮ್, ಒಳ್ಳೆ ಈರುಳ್ಳಿ 130 ರೂಪಾಯಿ ಇದೆ, ಎ ಪಿ ಎಂ ಸಿ ಆರ್ಡಲ್ಲೇ ಇದೆ. ಅದರಿಂದ ನಾವು 140 ರೂಪಾಯಿ ಮಾಡ್ತಾ ಇದ್ದೀವಿ. ನಮಗೆ ಕೂಲಿ ಬಾಡಿಗೆ ಎಲ್ಲ ಬೀಳುತ್ತಲ್ಲ, 140 ರೂಪಾಯಿ ಮಾಡ್ತಾ ಇದ್ದೀವಿ. ಮಳೆಗೆ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲೂ ಒಳ್ಳೆ ಈರುಳ್ಳಿ ಸಿಗ್ತಾ ಇಲ್ಲ, ನಮಗೂ ಸಿಗ್ತಾ ಇಲ್ಲ, ನಾವು ವ್ಯಾಪಾರಿಗಾರಿಗೆ ಸಿಗ್ತಾ ಇಲ್ಲ, ಹಂಗೆ ಆಗಿದೆ. ಸರ್, ಈ ಬೆಲೆ ರೈತರಿಗೆ ಲಾಭ ಆಗ್ತಿಲ್ಲ, ಬರೀ ಮಧ್ಯವರ್ತಿಗಳು, ಈ ಮಾರಾಟ ಮಾಡೋರು ದಲ್ಲಾಳಿಗಳಿಗೆ ಆಗ್ತಿದೆ ಅಂತಿದೆ. ಸರ್, ದಲ್ಲಾಳಿಗಳಿಗೆ ಅಲ್ಲಿ ತೊಳೆದೇ ಒಂದು ರೈಟು, ಇಲ್ಲಿ ಬಜಾರ್ ಬೆಲೆ ಜಾಸ್ತಿ ಆಗುತ್ತಲ್ಲ, ದಳ್ಳಾಳಿಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ, ಅವರು ಲಾಭ ತಿಂತ ಇದ್ದಾರೆ. ರೈತರಿಗೆ ಅಮ್ಮಮ್ಮ ಅಂದ್ರೆ ಒಂದು 50 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು ಇಲ್ಲ, ಆಯ್ತಾ ಇಲ್ಲ. ಯಾಕೆ ಸರ್ ಇಷ್ಟು ಬೆಲೆ ಜಾಸ್ತಿ ಆಯ್ತು? ಮಳೆಯಿಂದ ಎಲ್ಲ ಹೋಗ್ಬಿಟ್ಟಿದೆ, ಮೊನ್ನೆ ಸುನಾಮಿ ಇದಾಯ್ತಲ್ಲ, ಅಲ್ಲಿ ಎಲ್ಲ ಬಿದ್ದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಆದ್ರಿಂದ ತುಂಬಾ ರೈತರಿಗೂ ಲಾಸ್ ಆಗಿದೆ, ಯಾಕೆಂದ್ರೆ ಈ ಸಾರಿ ಬೆಳೆ ಇಲ್ಲ ಅವರಿಗೆ, ಅದರಿಂದ ಬೆಲೆ ಜಾಸ್ತಿ ಆಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನ ಒಂದು ತಿಂಗಳು ಹಿಂಗೆ ಇರುತ್ತೆ ಮೇಡಮ್. ಈರುಳ್ಳಿ ತಗೋಬೇಕು ಅಂತ ನಾನು ಬರ್ತೀನಿ ಅಂತ ತಿಳ್ಕೊಳ್ಳಿ, 140 ರೂಪಾಯಿ ಆದ್ರೆ ಇಲ್ಲಿ ಆಲ್ಮೋಸ್ಟ್ ಯಾವ ಮಳಿಗೆಯಲ್ಲೂ ಇಟ್ಟಿಲ್ಲ, ಯಾಕೆ ಇಷ್ಟು ಕಡಿಮೆ ಆಗಿದೆ? ಮತ್ತೆ ಕ್ವಾಲಿಟಿನೂ ಕಾಂಪ್ರಮೈಸ್ ಆಗ್ಬೇಕು ನೋಡಿ, ಎಲ್ಲ ಕೆಲವೆಲ್ಲ ಆಲ್ಮೋಸ್ಟ್ ತಂಡಿಗೆಲ್ಲ ಹಾಳಾಗಿದೆ. ಈಗ ಅಡುಗೆಗೆ ಬೇಕೇ ಬೇಕು, 1 ಕೆಜಿ ತಗೊಳ್ಳೋರು 1.5 ಕೆಜಿ ಅವರು ತಗೊಂಡೋಯ್ತಾರೆ ಹಂಗೆ. ಪುನಃ ಈರುಳ್ಳಿ ಬರಬೇಕು, ಅವಾಗೆ ಕಮ್ಮಿ ಆಗೋದು, ಅಲ್ಲಿ ಗಂಟ ಸ್ವಲ್ಪ ಹಿಂಗೆ ಇರುತ್ತೆ ಬೆಲೆ. ಅರವಿಂದ್, ಪೂನಾದಿಂದ ಈರುಳ್ಳಿ ಬರಬೇಕು, ಮಹಾರಾಷ್ಟ್ರ ಈರುಳ್ಳಿ ಹಾಗೂ ನಮ್ಮ ಭಾಗದ ಈರುಳ್ಳಿ ಏನಿದೆ ಅದು ಪ್ರವಾಹದಿಂದಾಗಿ ಹಾಳಾಗಿದೆ, ಅಲ್ಲಿವರೆಗೂ ವೇಟ್ ಮಾಡಿ ಅನ್ನುವಂತಹ ಮಾತನ್ನ ನಂದಿನಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನು ನಾವು ಈರುಳ್ಳಿಯ ಕಣಜ ಅಂತ ಕರೆಸ್ಕೊಳ್ತಕ್ಕಂಥ ಗದಗಕ್ಕೆ ಹೋಗೋಣ. ಗದಗದಿಂದನೇ ಇಡೀ ಬೆಂಗಳೂರು ಭಾಗಕ್ಕೆ ಈರುಳ್ಳಿ ಸಪ್ಲೈ ಆಗ್ತಕ್ಕಂಥದ್ದು, ಯಾಕೆ ಅಲ್ಲಿ ಏನು ಕೊರತೆ ಆಗಿದೆ ಅನ್ನೋದ್ರ ಬಗ್ಗೆ ಭೀಮನಗೌಡ ಪಾಟೀಲ್ ನನ್ನ ಕೊಲೀಗ್ ನನಗೆ ಮಾಹಿತಿ ಕೊಡ್ತಾರೆ. ಎಸ್ ಭೀಮನಗೌಡ, ಗದಗದಲ್ಲಿ ಈರುಳ್ಳಿ ರೇಟ್ ಎಷ್ಟಿದೆ ಇವತ್ತು, ಯಾಕೆ ಈ ರೀತಿ ಕೊರತೆ ಕಂಡು ಬರ್ತಾ ಇದೆ, ಮತ್ತೆ ಹೊಸದಾಗಿ ಯಾವುದು ಇನ್ನೂ ಬೆಳೆ ಬಂದಿಲ್ವಾ ಅಂತ? ಅರವಿಂದ್, ಗದಗ ಜಿಲ್ಲೆ ಒಂದು ರೀತಿ ಈರುಳ್ಳಿಯ ಖನಿಜ ಜಿಲ್ಲೆ ಅಂತಾನೆ ಕರೀತಾರೆ, ಯಾಕಂದ್ರೆ ಅತಿ ಹೆಚ್ಚು ಬೆಳೆಯೋದು ಗದಗ ಜಿಲ್ಲೆಯಲ್ಲಿ ಈರುಳ್ಳಿ ಮಾತ್ರ. ಹಾಗಾಗಿ ಈ ಜಿಲ್ಲೆಯಲ್ಲಿ ಈ ವರ್ಷ ಪ್ರವಾಹ ಬಂದಿರೋದ್ರಿಂದ ಈರುಳ್ಳಿ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಈರುಳ್ಳಿ ಮಟ್ಟ ಈ ಈರುಳ್ಳಿ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಒಂದು ರೀತಿ ಈ ಈರುಳ್ಳಿ ಬೆಲೆ ಇವತ್ತು ಸೆಂಚುರಿ ದಾಟಿದೆ ಅಂತ ಹೇಳ್ಬೋದು. ಇವತ್ತಿನ ದರ 100-120 ರೂಪಾಯಿ ಕೆಜಿ ಆಗಿದೆ. ನಾವು ಇವಾಗ ಗದಗ್ನ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಇದ್ದೀವಿ. ಈ ಮಾರುಕಟ್ಟೆಯಲ್ಲಿ ನೋಡ್ತಿರ್ಬೋದು ಜನ ಹೇಗಿದೆ ಅಂದರೆ ಕೇವಲ ತರಕಾರಿಗಳನ್ನು ಮಾತ್ರ ತೆಗೆದುಕೊಳ್ತಾರೆ, ಆದರೆ ಈರುಳ್ಳಿಗಳನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ. ಯಾಕಂತಂದರೆ 1 ಕೆಜಿ ಈರುಳ್ಳಿಗೆ 100-120 ರೂಪಾಯಿ ದಾಟಿದೆ. ಹಾಗಾಗಿ ಆ ಈರುಳ್ಳಿ ಹೇಗಪ್ಪ ಮಾಡೋದು ಅನ್ನುವಂಥದ್ದು ಕೂಡ, ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಜನಸಾಮಾನ್ಯರ ಮಾತಾಗಿದೆ. ಹಾಗಾಗಿ ಈ ಈರುಳ್ಳಿ ಬೆಲೆ ಇವತ್ತು ಜನಸಾಮಾನ್ಯರಿಗೆ ಒಂದು ರೀತಿ ಕಣ್ಣೀರು ತರಿಸುವಂಥ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಸಂಬಂಧಪಟ್ಟಂಥ ಇಲ್ಲಿ ಜನಸಾಮಾನ್ಯರಿಗೆ ನಮ್ಮ ಜೊತೆಗಿದ್ದಾರೆ, ಅವರು ಈರುಳ್ಳಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಈರುಳ್ಳಿ ದರ 100-120 ರೂಪಾಯಿ ದಾಟಿದೆ, ಏನು ಅನ್ಸುತ್ತೆ ಸರ್ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇದು ಬೆಲೆ? ಇದು ಹೋದ ವಾರ 60-70 ಇತ್ತು, ಈ ವಾರ 100-120 ಈ ರೀತಿ ರೇಟ್ ಏರ್ತಾ ಇದೆ. ಇದು ಈ ಬೆಲೆ ಈರುಳ್ಳಿ ಬೆಳೆದ ಬೆಳೆಗಾರರಿಗೆ, ಈರುಳ್ಳಿ ಬೆಳೆದಂಥ ಏನು ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಇದು ಇಲ್ಲಿ ಈ ಬೆಳೆದವರು ಮತ್ತು ಏನು ಗ್ರಾಹಕರ ಮಧ್ಯೆ ಒಂದು ಜಾಲ ಕೆಲಸ ಮಾಡ್ತಾ ಇದೆ, ಅದು ದಲಾಲರದ್ದು, ಕಮಿಷನ್ ಏಜೆಂಟ್ರದ್ದು ಮತ್ತು ಸಂಗ್ರಹಗಾರರದ್ದು. ಅದಕ್ಕೆ ಸರ್ಕಾರ ಈ ನಿಟ್ಟಿನೊಳಗೆ ನಿಯಂತ್ರಣ, ಅವರೆಲ್ಲರನ್ನೂ ನಿಯಂತ್ರಣ ಮಾಡಿ ಈಗ ಬೆಳೆಗಾರರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಹೊರೆ ಆಗದಂತೆ ಈ ಬೆಲೆನ ಒಂದು ಸ್ಥಿರವಾದ ಒಂದು ಬೆಲೆನ ನಿಗದಿಪಡಿಸುವತ್ತ ಗಮನ ಹರಿಸಬೇಕು. ಈಗ ಕೇಂದ್ರದ ಮಂತ್ರಿಗಳು ಹೇಳ್ತಾರೆ ಈ ಬೆಲೆ ನಿಯಂತ್ರಣ ಅಸಾಧ್ಯ ಅಂತ, ಅಂದರೆ ಒಂದು ಬೆಲೆ ನಿಯಂತ್ರಣ ಅಸಾಧ್ಯ ಅಂತ ಹೇಳುವಂಥವ್ರು ಈ ದೇಶನೇ ಹೆಂಗೆ ಆಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಈರುಳ್ಳಿನ ಕಂಡ್ರೆ ಬಡಬಗ್ರು, ಕಡು ಬಡವರು, ಬೆಂಕಿ ಕಂಡಿದೆ. ಅದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ದಲಾಲನ ನಿಯಂತ್ರಣ ಮಾಡಬೇಕು, ಮಧ್ಯವರ್ತಿಗಳನ್ನು ನಿಯಂತ್ರಣ ಮಾಡಬೇಕು, ಮತ್ತು ಏನು ಒಂದು ಅಕ್ರಮ ಸಂಗ್ರಹ ಮಾಡಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳ ಮೇಲೆ ಒಂದು ನಿಗ್ರಹ ಕ್ರಮ ತಗೋಬೇಕು, ಮತ್ತು ಈ ಕಡೆ ಗ್ರಾಹಕರಿಗೂ ಮತ್ತು ಬೆಳೆಗಾರರಿಗೂ ಇಬ್ಬರಿಗೂ ಹೊರೆ ಆಗದಂತೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ. ಈಗ
ಇನ್ನೊಬ್ರು ಗ್ರಾಹಕರಿಗೆ ನಮ್ಮ ಜೊತೆಗೆ ಇದ್ದಾರೆ, ಅವರು ಈರುಳ್ಳಿ ದರದ ಬಗ್ಗೆ ಏನ್ ಹೇಳ್ತಾರೆ ಸರ್? ಇವತ್ತಿನ ಈರುಳ್ಳಿ ದರ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇವತ್ತು ಇವತ್ತು ಬಡ ಕುಟುಂಬಕ್ಕೆ ಬಹಳ ವರಿ ಆಗೈತಿ. ಯಾಕಂದ್ರ ಇವತ್ತು 100 ರಿಂದ 120 ರೂಪಾಯಿ ಕಿಲೋ ಐತಿ. ಇವತ್ತು ದಲ್ಲಾಳಿಗಳು 500 ರೂಪಾಯಿ ಕ್ವಿಂಟಲ್ ಅಂತ ಖರೀದಿ ಮಾಡ್ತಾರೆ. ಅದರಲ್ಲಿಂತ ಡಬಲ್ ರೇಟ್ ಇವತ್ತು ಗದಿನಲ್ಲಿ ಇದೆ. ಯಾಕಂದ್ರೆ ಅದೇ ರೈತರಿಗೆ ಮುಟ್ಟಿದ್ರೆ ನಮಗೇನು ಸಂತೋಷ ಐತಿ? ನಾವು ರೈತರ ಮಗ, ಯಾಕಂದ್ರೆ ರೈತರಿಗೆ ಕೊಟ್ರೆ ನಮ್ಗೆ ಸಂತೋಷ ಐತಿ. ಇದನ್ನ ದಲ್ಲಾಳಿಗಳು ತಿನ್ನೋ ಅಂತಾರ. ಅದಕ್ಕೆ ನಾವೇನಂತೀವಿ, ಗೌರ್ಮೆಂಟ್ನವರು ಇವತ್ತು ಯಡಿಯೂರಪ್ಪನವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ರೈತರಿಗೆ ಬೆಂಬಲ ಬೆಲೆ ಸೂಚಿಸ್ರಿ. 10,000 ರೂಪಾಯಿ ರೇಟ್ ಬೆಂಬಲ ಬೆಲೆ ಸೂಚಿಸಿದ್ರೆ ಅವ್ರಿಗೆ ಅನುಕೂಲ ಆಯ್ತು. ಇವತ್ತು ನೆರೆ ಹಾವಳಿ ಬಂದು ಇವತ್ತೆಲ್ಲ ನಮ್ಮ ಹೊಲಗಳು ನೀರಾ ನಿಂತವು. ಇವತ್ತು 10 ಎಕರೆ ಉಳ್ಳಾಗಡ್ಡಿ ಬೆಳೆದ್ರೆ ಭಾಳ ಅಂದ್ರೆ 2 ಎಕರೆ ಉಳ್ಳಾಗಡ್ಡಿ ಬರಂಗತಿ. ಹಂಗಾಗಿ ರೈತರು ಸಂಕಷ್ಟ, ಅವ್ರು ಹಾಕಿದ್ದು ರೊಕ್ಕನು ರಿಟರ್ನ್ ಆಗೋಲ್ದು. ಅದಕ್ಕೆ ನಾನು ಹೇಳ್ತೀನಿ, ಗೌರ್ಮೆಂಟ್ ಅವ್ರಿಗೆ ಇಷ್ಟ ರಿಕ್ವೆಸ್ಟ್ ಸರ್. ಇವತ್ತು ಯಡಿಯೂರಪ್ಪನವರು ರೈತರು ಸಾಲ ಹೊತ್ಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಅದಕ್ಕೆ ರೈತರ ಬಗ್ಗೆ ನಾವು ಹೋರಾಡ್ತೀವಿ. ಆದ್ರೆ ರೈತರಿಗೆ ಬೆಂಬಲ ಬೆಲೆ ಸೂಚಿಸಬೇಕು. 10,000 ರೂಪಾಯಿ ಕೊಟ್ರೆ ನನಗೆ ಅದು ನಮ್ಗೆ ಸಂತೋಷ ಆಗುತ್ತೆ. ಭೀಮನಗೌಡ, ಗದಗ ಜಿಲ್ಲೆ ಜನಸಾಮಾನ್ಯರ ಮಾತು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ನನ್ನ ಕೊಲೀಗ್ ಸುಖಪಾಲ್ ಪೊಳಲಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಖಪಾಲ್, ಕರಾವಳಿ ಜಿಲ್ಲೆಗಳಲ್ಲಿ ಹೇಗಿದೆ ಈರುಳ್ಳಿ ದರ? ಅಲ್ಲಿನ ಜನ ಏನ್ ಹೇಳ್ತಾರೆ? ಅರವಿಂದ್, ಇಲ್ಲಿಯ ನೀರುಳ್ಳಿಯ ಬೆಲೆ ಗಗನಕ್ಕೇರಿದೆ. ಕಾರಣ ಬೆಂಗಳೂರಿನಿಂದ, ಹಾಸನದಿಂದ ಮತ್ತೆ ಪೂನಾದಿಂದ ಇಲ್ಲಿಗೆ ನೀರುಳ್ಳಿ ಬರಬೇಕಾಗಿರುವಂತದ್ದು. ಹಾಗಾಗಿ ಇಲ್ಲಿನ ಬೆಲೆ ಸುಮಾರು 110-120 ರವರೆಗೆ ದಾಟಿದೆ. ಅದರಲ್ಲೂ ಹೈಪರ್ ಮಾರ್ಕೆಟ್ಗಳಲ್ಲಿ ಇನ್ನೂ ಹೆಚ್ಚಿನ ರೇಟ್ಗಳಿರುವಂತದ್ದು. ಹಾಗಾಗಿ ನಾವೀಗ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇದ್ದೇವೆ. ಇಲ್ಲಿನ ಜನ ಏನ್ ಮಾತಾಡ್ತಾರೆ ಕೇಳೋಣ ಸರ್. ರೇಟ್ 110ಕ್ಕೂ ಮೀರಿ ಹೋಗಿರುವಂತದ್ದು ಈರುಳ್ಳಿ ಬೆಲೆ, ಏನ್ ಅನಿಸುತ್ತೆ ನಿಮ್ಗೆ? ಕೆಲವೊಂದು ದಿನಗಳ ಮುಂಚೆ 40 ರೂಪಾಯಿ ಇದ್ದಂತ ಈರುಳ್ಳಿ ದರ ಈಗ 110 ರೂಪಾಯಿ ಆಗಿದೆ. ಇದು ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಈರುಳ್ಳಿ ದರಕ್ಕೆ ಒಂದು ಕಡಿತಗೊಳಿಸೋ ಇದರಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಿಸಬೇಕು. ಕೇಂದ್ರ ಸರ್ಕಾರ ಇದರ ಬಗ್ಗೆ ಮೌನ ಇದಾಗಿದೆ. ಇದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿ ಮಾನ್ಯ ಮೋದಿಜಿಯವರು, ಪ್ರಧಾನಿಯವರು ಮಧ್ಯಪ್ರವೇಶ, ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ಈಗ ಜನಸಾಮಾನ್ಯರು ಈ ಒಂದು ಬೆಲೆ ದರ ಏರಿಕೆಯಿಂದಾಗಿ ತತ್ತರಿಸಿದ್ದಾರೆ. ಜನಸಾಮಾನ್ಯರಿಗೆ ಈ ಒಂದು ದರವನ್ನು ಇಳಿಕೆ ಮಾಡುವ ಮುಖ ಅವರ ಹೊರೆಯನ್ನು ಇಳಿಸಬೇಕು. ಏನ್ ಹೇಳ್ತೀರಿ ಸರ್? 110 ದಾಟಿದೆ ಈರುಳ್ಳಿ ಬೆಲೆ. 15 ದಿವಸ ಮುಂಚೆ ಒಂದು 70 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಯ್ತು. ಇದಕ್ಕಿಂತ ಸರ್ಕಾರ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಟ್ರೈ ಮಾಡಲಿ ಅಷ್ಟೇ, ನಾವು ಬೇರೆ ಹೇಳಲಿಕ್ಕೆ. ಈ ಪಟ್ಟು ಏರಿಕೆ ಆಗಿರುವಂತದ್ದು ಇದೇ ಮೊದಲ ಬಾರಿಗೆ ಕಳೆದ ಕೆಲವು ವರ್ಷಗಳನ್ನು ಗಮನಿಸಿದರೆ ಏನನ್ಸುತ್ತೆ, ಯಾಕೆ ಆಗಿರ್ಬೋದು? ಅದಂದ್ರೆ ಈ ಸಲ ಮಳೆ ಸೀಸನ್ ಅಲ್ಲಿ ಮಳೆ ಬರಲಿಲ್ಲ, ಮಳೆ ಸೀಸನ್ ಬಿಟ್ಟು ಬಂದಿದೆ. ಮೊನ್ನೆ ತನಕ ಮಳೆ ಬರ್ತಾ ಇತ್ತು, ಅದು ಕಾರಣ ಕೂಡ ಆಗಿರ್ಬೋದು. ನೀರುಳ್ಳಿ ಕೊಳ್ತು ಹೋಗ್ತದಲ್ಲ, ಅದು ಕೂಡ ಕಾರಣ ಆಗಿರ್ಬೋದು. ನನ್ನ ಅದೇ ಜಾಸ್ತಿ ಮಳೆಯಿಂದಾಗಿ ನೀರುಳ್ಳಿ ಬೆಳೆಯೆಲ್ಲ ಕೊಳೆತು ಹೋಗಿ ಇದಕ್ಕೆ ಮುಖ್ಯ ಕಾರಣವಾಗಿರಬಹುದು. ಆದರೂ ಜನಸಾಮಾನ್ಯರಿಗೆ ತುಂಬಾ ಕಷ್ಟ, ನಮ್ಮಂತವರಿಗೆ ಎಲ್ಲಿ ಪ್ರಯೋಜನ ಇಲ್ಲ. ಏನ್ ಹೇಳ್ತೀರಿ ಸರ್? ಅದೇ ತರ ಆಗಿದೆ, ಮಳೆ ಕಾಲ ಬಂದಾಗ ಈ ತರ ಆಗಿದೆ. ಕಮ್ಮಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಳೆ ಬೆಳೆಗಳಾಗಿ ಹೋಗಿದೆ. ಅರವಿಂದ್, ಇಲ್ಲಿನ ಜನರ ಅಭಿಪ್ರಾಯ ಇದು, ಈ ಬಾರಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ. ಮಳೆ ಬಂದಿರೋದ್ರಿಂದ ಈರುಳ್ಳಿಯ ಇಳುವರಿಯೂ ಕಡಿಮೆ ಆಗಿರ್ಬೋದು, ಆ ಕಾರಣಕ್ಕೂ ಆಗಿರ್ಬೋದು. ಆದಷ್ಟು ಬೇಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದರ ಬೆಲೆಯನ್ನ ಕಡಿತ ಮಾಡಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗ್ತಿರುವಂತದ್ದು. ಓಕೆ ಸುಖಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ, ಧನ್ಯವಾದ.